ನಾವು ಫೋರ್ ಸ್ಟ್ರೋಕ್ ಡೀಸೆಲ್ ಎಂಜಿನ್ ನಲ್ಲಿ ಯಾವ ಯಾವ ಪಾರ್ಟ್ಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಳೋಣ. ನಮ್ಗೆ ಎಂಜಿನ್ ನಲ್ಲಿ ಮೇಜರ್ ಆಗಿ ಮೂರ್ ಪಾರ್ಟ್ ಬರುತ್ತೆ. ಈ ಪಾರ್ಟಿಗೆ ನಾವು ಸಿಲಿಂಡರ್ ಹೆಡ್ ಅಂತ ಹೇಳ್ತೀವಿ, ಅದೇ ರೀತಿ ಈ ಪಾರ್ಟಿಗೆ ಸಿಲಿಂಡರ್ ಬ್ಲಾಕ್ ಅಂತ ಹೇಳ್ತೀವಿ, ಇದು ನಮ್ಗೆ ಕ್ರ್ಯಾಂಕ್ ಕೇಸ್ ಅಂತ ಹೇಳ್ತೀವಿ, ಇದ್ರ ಒಳಗೆ ನಮ್ಗೆ ಕ್ರ್ಯಾಂಕ್ ಶಾಫ್ಟ್ ಬರುತ್ತೆ, ಕೆಳಗಿಂದ ಆಯಿಲ್ ಪ್ಯಾನ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಪೋರ್ಷನ್ ಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಬೆಲ್ ಹೌಸಿಂಗ್ ಅಂತ ಹೇಳ್ತೀವಿ. ಈ ಬೆಲ್ ಹೌಸಿಂಗ್ ಒಳಗೆ ನಮ್ಗೆ ಫ್ಲೈ ವೀಲ್ ಮೌಂಟ್ ಆಗಿರುತ್ತೆ, ಅದೇ ರೀತಿ ಕ್ಲಚ್. ನೆಕ್ಸ್ಟ್ ನಾವು ಇಲ್ಲಿ ಏನು ಸಿಲಿಂಡರ್ ಹೆಡ್ ಇದೆಯಲ್ಲ ಅದರೊಳಗೆ ಯಾವ್ಯಾವ ಪಾರ್ಟ್ಸ್ ಅನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇ ಪಾರ್ಟ್ ಆಗಿ ನಾವು ಏನಂತ ತಗೊಂಡಿದೀವಿ, ಇನ್ಲೆಟ್ ಮ್ಯಾನಿಫೋಲ್ಡ್ ಅನ್ನ ತಗೊಂಡಿದ್ದೀನಿ. ಈ ಇನ್ಲೆಟ್ ಮ್ಯಾನಿಫೋಲ್ಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏರ್ ಫಿಲ್ಟರ್ ಕನೆಕ್ಟ್ ಆಗಿರುತ್ತೆ. ಏರ್ ಫಿಲ್ಟರ್ ಇಂದ ಬಂದಂತ ಏರು ಈ ಇನ್ಲೆಟ್ ಮ್ಯಾನಿಫೋಲ್ಡ್ ನಮ್ಮ ಇನ್ಲೆಟ್ ಮ್ಯಾನಿಫೋಲ್ಡ್ ನಿಂದ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಇನ್ಲೆಟ್ ವಾಲ್ವ್ ಹತ್ರ ಹೋಗುತ್ತೆ. ಯಾವಾಗ ಇನ್ಲೆಟ್ ವಾಲ್ವ್ ಓಪನ್ ಆಗುತ್ತೋ ಅವಾಗ ಏರ್ ಸೀದಾ ಸಿಲಿಂಡರ್ ಒಳಗೆ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಪಾರ್ಟ್, ಇದಕ್ಕೆ ನಾವು ಏನಂತ ಹೇಳ್ತೀವಿ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅಂತ ಹೇಳ್ತೀವಿ. ಈ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಜಿನ್ ನಲ್ಲಿ ಪ್ರೊಡ್ಯೂಸ್ ಆಗಂತ ಎಕ್ಸಾಸ್ಟ್ ಗ್ಯಾಸಸ್, ಎಕ್ಸಾಸ್ಟ್ ವಾಲ್ವ್ ಓಪನ್ ಆದಾಗ ನಮ್ಗೆ ಎಷ್ಟು ಬರುತ್ತೆ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಬರುತ್ತೆ. ನೆಕ್ಸ್ಟ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಇಂದ ಸೀದಾ ನಮ್ಗೆ ಸೈಲೆನ್ಸರ್ ಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿರೋಂತ ಪೋರ್ಷನ್ ನ ಯಾವ್ಯಾವ ಪಾರ್ಟ್ಸ್ ಅಂತ ಹೇಳಿ ತಿಳ್ಕೊಡೋಣ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ರಾಕರ್ ಆರ್ಮ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೊಂದು ನೀವು ಸಣ್ಣ ರಾಡ್ ಅನ್ನು ನೋಡಬಹುದು, ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಪುಷ್ ರಾಡ್ ಅಂತ ಹೇಳ್ತೀವಿ. ಈ ಪುಷ್ ರಾಡಿನ ತುದಿಲಿ ಏನಾಗಿರುತ್ತೆ ಅಂದ್ರೆ ಟ್ಯಾಪೆಟ್ ಕನೆಕ್ಟ್ ಆಗಿರುತ್ತೆ, ಆ ಟ್ಯಾಪೆಟ್ ಕ್ಯಾಮ್ ಶಾಫ್ಟ್ ಮೇಲೆ ಮೌಂಟ್ ಆಗಿರುತ್ತೆ. ಕ್ಯಾಮ್ ಶಾಫ್ಟ್ ರೊಟೇಟ್ ಆದಾಗ ಏನಾಗುತ್ತೆ ನಮ್ಗೆ ಟ್ಯಾಪೆಟ್ ನಮ್ಗೆ ಪುಷ್ ರಾಡ್ ಅನ್ನ ಲಿಫ್ಟ್ ಮಾಡುತ್ತೆ. ಪುಷ್ ರಾಡ್ ಏನ್ ಮಾಡುತ್ತೆ ಈ ರಾಕರ್ ಆರ್ಮ್ ನ ಈ ತರ ಲಿಫ್ಟ್ ಮಾಡುತ್ತೆ, ಅವಾಗ ನಮ್ಗೆ ಈ ರಾಕರ್ ಆರ್ಮ್ ಏನ್ ಮಾಡುತ್ತೆ ಅಂದ್ರೆ ಇನ್ಲೆಟ್ ವಾಲ್ವ್ ಅನ್ನ ಒತ್ತತ್ತೆ, ಅವಾಗ ಇನ್ಲೆಟ್ ವಾಲ್ವ್ ಓಪನ್ ಆಗುತ್ತೆ. ಅದೇ ರೀತಿ ಸೇಮ್ ನಮ್ಗೆ ಎಕ್ಸಾಸ್ಟ್ ವಾಲ್ವ್ ಅಲ್ಲೂ ಬರುತ್ತೆ. ಇದು ನಿಮ್ಗೆ ಪುಷ್ ರಾಡು, ರಾಕರ್ ಆರ್ಮು, ಅದೇ ರೀತಿ ನಿಮ್ಗೆ ಇದು ವಾಲ್ವ್ ರಿಟೈನಿಂಗ್ ಸ್ಪ್ರಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಮಿಡ್ಲ್ ಅಲ್ಲಿ ನಮ್ಗೆ ವಾಲ್ವ್ ಬರುತ್ತೆ. ಪ್ರತಿಯೊಂದು ಸಿಲಿಂಡರ್ ಅಲ್ಲೂ ನಮ್ಗೆ ಎರಡೆರಡು ವಾಲ್ವ್ ಬರುತ್ತೆ, ಒಂದು ಇನ್ಲೆಟ್ ಇನ್ನೊಂದು ಎಕ್ಸಾಸ್ಟ್. ಅದೇ ರೀತಿ ಈ ಮತ್ತೊಂದು ಸಿಲಿಂಡರ್ ಅಲ್ಲಿ ಇದು ಎಕ್ಸಾಸ್ಟ್, ಅದೇ ರೀತಿ ಇನ್ಲೆಟ್. ನೀವು ಇಲ್ಲಿ ನೋಡಬಹುದು ಪುಷ್ ರಾಡ್ ನಿಮ್ಗೆ ಕ್ಲೀನ್ ಆಗಿ ಕನೆಕ್ಟ್ ಆಗಿರೋದು ಗೊತ್ತಾಗ್ತಾ ಇದೆ. ಈ ಪಾರ್ಟಿಗೆ ಏನಂತ ಹೇಳ್ತೀವಿ ಅಂದ್ರೆ ಇಂಜೆಕ್ಟರ್ಸ್ ಅಂತ ಹೇಳ್ತೀವಿ. ಈ ಇಂಜೆಕ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಡೀಸೆಲ್ ನ ನಮ್ಗೆ ಎಂಜಿನ್ ಒಳಗೆ ಇಂಜೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಪಾರ್ಟಿಗೆ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ವಾಟರ್ ಪಂಪ್ ಅಂತ ಹೇಳ್ತೀವಿ. ಈ ವಾಟರ್ ಪಂಪ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ರೇಡಿಯೇಟರ್ ನ ಬಾಟಮ್ ಟ್ಯಾಂಕ್ ಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ರೇಡಿಯೇಟರ್ ಬಾಟಮ್ ಟ್ಯಾಂಕ್ ಇಂದ ಕೋಲ್ಡ್ ವಾಟರ್ ನ ಎಳ್ಕೊಂಡು ಸೀದಾ ನಮ್ಗೆ ಏನಂತ ಎಂಜಿನ್ ಒಳಗೆಲ್ಲ ಸರ್ಕ್ಯುಲೇಟ್ ಮಾಡುತ್ತೆ. ಅದಕ್ಕೆ ಡ್ರೈವ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಕ್ರ್ಯಾಂಕ್ ಶಾಫ್ಟ್ ಮೇನ್ ಪುಲ್ ಇಂದ ಬರುತ್ತೆ. ಇಲ್ಲಿ ಬೆಲ್ಟ್ ಡ್ರೈವ್ ನ ಪ್ರೊವೈಡ್ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನೀವು ಫ್ಯಾನ್ ಅನ್ನು ಆ ಸೇಮ್ ಶಾಫ್ಟ್ ಗೆ ಕನೆಕ್ಟ್ ಮಾಡಿದ್ದಾರೆ. ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಂಜಿನ್ ಸ್ಟಾರ್ಟ್ ಆದ ತಕ್ಷಣ ಈ ಫ್ಯಾನ್ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದು ನಾನು ಮೇನ್ ಪುಲ್ಲಿ ಅಂತ ಹೇಳಿದೆ, ಕ್ರ್ಯಾಂಕ್ ಶಾಫ್ಟ್ ಮೇನ್ ಪುಲ್ಲಿ ಅಂತ. ಈ ಕ್ರ್ಯಾಂಕ್ ಶಾಫ್ಟ್ ಮೇನ್ ಪುಲ್ಲಿ ಇಂದ ನಮ್ಗೆ ಬೆಲ್ಟ್ ಡ್ರೈವ್ ಮೂಲಕ ಆಲ್ಟರ್ನೇಟರ್ ಗೆ ಕನೆಕ್ಟ್ ಆಗಿದ್ದಾರೆ. ಈ ಆಲ್ಟರ್ನೇಟರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಪವರ್ ಜನರೇಟ್ ಅನ್ನ ಮಾಡುತ್ತೆ. ಅದೇ ರೀತಿ ನೀವು ಇಲ್ಲಿ ಮೂರ್ ಗೇರ್ ಅನ್ನು ನೋಡಬಹುದು, ಇದು ನಮ್ಗೆ ಕ್ಯಾಮ್ ಶಾಫ್ಟ್ ಗೇರ್. ಈ ಕ್ಯಾಮ್ ಶಾಫ್ಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದೇ ಇನ್ಲೆಟ್ ಮತ್ತೆ ಎಕ್ಸಾಸ್ಟ್ ವಾಲ್ವ್ ಓಪನ್ ಮತ್ತೆ ಕ್ಲೋಸ್ ಅನ್ನ ಮಾಡುತ್ತೆ. ಅದೇ ರೀತಿ ಇದು ಮಿಡ್ಲ್ ಅನ್ನು ಐಡ್ಲರ್ ಗೇರ್, ಇದು ನಮ್ಗೆ ಫ್ಯೂಯಲ್ ಇಂಜೆಕ್ಷನ್ ಪಂಪಿನ ಗೇರ್. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಟಾರ್ಟರ್ ಮೋಟರ್ ಅಂತ ಹೇಳ್ತೀವಿ. ಈ ಪಾರ್ಟಿಗೆ ಸ್ಟಾರ್ಟರ್ ಮೋಟರ್ ಅಂತ ಹೇಳ್ತೀವಿ, ಇದು ನಮ್ಗೆ ಸೊಲೆನಾಯ್ಡ್ ಸ್ವಿಚ್ ಅಂತ ಹೇಳ್ತೀವಿ. ಈ ಸ್ಟಾರ್ಟರ್ ಮೋಟರ್ ನಮ್ಗೆ ಏನಾಗಿರುತ್ತೆ ಅಂದ್ರೆ ಫ್ಲೈ ವೀಲ್ ಕನೆಕ್ಟ್ ಆಗಿರುತ್ತೆ. ನೀವು ಸೆಲ್ಫ್ ಹೊಡೆದ ತಕ್ಷಣ ಸ್ಟಾರ್ಟರ್ ಮೋಟರ್ ರೊಟೇಟ್ ಆಗುತ್ತೆ, ಫ್ಲೈ ವೀಲ್ ನ ರೊಟೇಟ್ ಮಾಡುತ್ತೆ, ಇಂಜಿನ್ ನ ಕ್ರ್ಯಾಂಕ್ ಮಾಡುತ್ತೆ, ಅವಾಗ ಇಂಜಿನ್ ನಮ್ಗೆ ಸ್ಟಾರ್ಟ್ ಮಾಡುತ್ತೆ. ನಂತರ ಪಿನಿಯನ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೇಳ್ಕೊಳೋದಕ್ಕೆ ಸೊಲೆನಾಯ್ಡ್ ಸ್ವಿಚ್ ಕೆಲಸ ಮಾಡುತ್ತೆ. ಸೊಲೆನಾಯ್ಡ್ ಸ್ವಿಚ್ ನಮ್ಗೆ ಪಿನಿಯನ್ ಎಂಗೇಜ್ ಮಾಡುತ್ತೆ ಫ್ಲೈ ವೀಲ್ ಗೆ, ಅದೇ ರೀತಿ ನಾವು ಸೆಲ್ಫ್ ಹೊಡೆದ ತಕ್ಷಣ ಸೆಲ್ಫ್ ಬಿಟ್ಟ ತಕ್ಷಣ ಡಿಸ್ಎಂಗೇಜ್ ಮಾಡುತ್ತೆ. ಇದಕ್ಕೆ ಸೊಲೆನಾಯ್ಡ್ ಸ್ವಿಚ್, ಇದಕ್ಕೆ ಸ್ಟಾರ್ಟರ್ ಮೋಟರ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ನಾವು ಫ್ರಂಟ್ ಎಂಡಿಗೆ ಬಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಅಂತ ಹೇಳ್ತೀವಿ. ಈ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಅವಾಗ ಹೇಳದ್ನಲ್ಲ ಇಂಜೆಕ್ಟರ್ ಅಂತ ಹೇಳದ್ನಲ್ಲ, ಆ ಇಂಜೆಕ್ಟರ್ ಗೆ ಏನಾಗಿರುತ್ತೆ ಕನೆಕ್ಟ್ ಆಗಿರುತ್ತೆ. ಈ ಇಂಜೆಕ್ಟರ್ ಇಂದ ಏನಾಗುತ್ತೆ ನಮ್ಗೆ ಡೀಸೆಲ್ ಸ್ಪ್ರೇ ಆಗುತ್ತೆ. ಈ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವ ಸಿಲಿಂಡರ್ ಗೆ ನಾವು ಡೀಸೆಲ್ ನ ಇಂಜೆಕ್ಟ್ ಮಾಡಬೇಕು, ಅದೇ ರೀತಿ ಎಷ್ಟು ಪ್ರಮಾಣದಲ್ಲಿ ಇಂಜೆಕ್ಟ್ ಮಾಡಬೇಕು ಅನ್ನೋದನ್ನ ಏನ್ ಮಾಡುತ್ತೆ ಇದು ಡಿಸೈಡ್ ಮಾಡುತ್ತೆ. ಅವಾಗ ನಮ್ಗೆ ಏನ್ ಮಾಡುತ್ತೆ ಡೀಸೆಲ್ ನ ಇಂಜೆಕ್ಟ್ ಮಾಡುತ್ತೆ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಆಯಿಲ್ ಪ್ಯಾನ್ ಅಂತ ಹೇಳ್ತೀವಿ. ಆಯಿಲ್ ಪ್ಯಾನ್ ಒಳಗೆ ನೀವು ನೋಡಬಹುದು ಸ್ಟ್ರೈನರ್ ಕನೆಕ್ಟ್ ಆಗಿದೆ, ಸ್ಟ್ರೈನರ್ ನಮ್ಗೆ ಆಯಿಲ್ ಪಂಪಿಗೆ ಕನೆಕ್ಟ್ ಆಗಿದೆ. ಈ ಆಯಿಲ್ ಪಂಪಿಗೆ ನಮ್ಗೆ ಡ್ರೈವ್ ಕ್ಯಾಮ್ ಶಾಫ್ಟ್ ಇಂದ ಬರುತ್ತೆ. ನಮ್ಗೆ ಕ್ಯಾಮ್ ಶಾಫ್ಟ್ ಬರುತ್ತೆ, ಕ್ಯಾಮ್ ಶಾಫ್ಟ್ ರೊಟೇಟ್ ಆದ ತಕ್ಷಣ ನಮ್ಗೆ ಏನಾಗುತ್ತೆ ಈ ಗೇರ್ ರೊಟೇಟ್ ಆಗುತ್ತೆ, ಅವಾಗ ನಮ್ಗೆ ಆಯಿಲ್ ಪಂಪ್ ಆಪರೇಟ್ ಆಗುತ್ತೆ. ಆಯಿಲ್ ಪಂಪ್ ಆಪರೇಟ್ ಆದ ತಕ್ಷಣ ಇಲ್ಲಿಂದ ನಮ್ಗೆ ಆಯಿಲ್ ಅನ್ನು ಎಳ್ಕೊಂಡು ಮೇಲೆ ಲೂಬ್ರಿಕೇಶನ್ ಮಾಡುತ್ತೆ, ಅಂದ್ರೆ ಎಲ್ಲಾ ಪಾರ್ಟ್ಸ್ ಏನ್ ಮಾಡುತ್ತೆ
ಸಪ್ಲೈ ಮಾಡುತ್ತೆ. ಅದೇ ರೀತಿ ನಾವು ಅವಾಗ ಪುಷ್ ರಾಡ್ ಅಂತ ಹೇಳಿದೆ, ಇಲ್ಲಿ ನೋಡ್ಬೋದು ನೀವು ಪುಷ್ ರಾಡ್ ಇಲ್ಲಿ ಕಾಣುತ್ತೆ. ಪುಷ್ ರಾಡ್ ಈ ಪುಷ್ ರಾಡಿನ ಕೆಳಗೇನೆ ನಮ್ಗೆ ಏನಾಗುತ್ತೆ, ಈ ಪೋರ್ಷನ್ ನಲ್ಲಿ ನಮ್ಗೆ ಕ್ಯಾಮ್ ಶಾಫ್ಟ್ ಬರುತ್ತೆ. ಇದಿಷ್ಟು ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಎಂಜಿನ್ ಅಸೆಂಬಲ್ಡ್ ಪಾರ್ಟ್ ಆಯ್ತು. ಈಗ ನೆಕ್ಸ್ಟ್ ನಾವು ಡಿಸೆಂಬಲ್ ಪಾರ್ಟ್ಸ್ ಅನ್ನ ತಿಳ್ಕೊಡೋಣ. ಡಿಸೆಂಬಲ್ ಪಾರ್ಟ್ಸ್ ಅಂತ ಹೇಳಿದ್ರೆ ಇಂಜಿನ್ ನ ಒಳಗೆ ಯಾವ ಪಾರ್ಟ್ಸ್ ಇದೆ ಅಂತ ಹೇಳಿ ಮೇಜರ್ ಆಗಿ ಇಲ್ಲಿಗೆ ಬರೋಣ. ಇದಕ್ಕೆ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಪಾರ್ಟಿಗೆ ಇಲ್ಲಿ ನಾಲ್ಕು ನೋಡ್ಬೋದು, ಇದು ಇಂಟರ್ನಲ್ ಪಾರ್ಟ್ಸ್. ಇದಕ್ಕೆ ನಾವೇನಂತ ಹೇಳ್ತೀವಿ ಬೋರ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಎರಡು ಡಿಫ್ರೆನ್ಸ್ ನೋಡ್ಬೋದು, ಇದಕ್ಕೆ ನಾವು ಲೈನರ್ ಅಂತ ಹೇಳ್ತೀವಿ. ಈ ಪಾರ್ಟಿಗೆ ಏನಂತ ಹೇಳ್ತೀವಿ ಅಂದ್ರೆ ಲೈನರ್ ಅಂತ ಹೇಳ್ತೀವಿ. ಇಲ್ಲೊಂದ್ ಒಂದ್ ಗೆರೆ ಕಾಣ್ತಾ ಇರ್ಬೋದು ನಿಮ್ಗೆ. ಈ ಪಾರ್ಟಿಗೆ ಏನಂತ ಹೇಳ್ತೀವಿ ಅಂದ್ರೆ ನಾವು ಲೈನರ್ ಅಂತ ಹೇಳ್ತೀವಿ. ಇದು ನಾಲ್ಕು ಸಿಲಿಂಡರ್ಲ್ಲೂ ನಮ್ಗೆ ಬೋರ್ ಬರುತ್ತೆ. ಇದರೊಳಗೆ ನಮ್ಗೆ ಏನಾಗಿರುತ್ತೆ ಅಂದ್ರೆ ಇದರೊಳಗೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೋರ್ ಒಳಗೆ ನಮ್ಗೆ ಪಿಸ್ಟನ್ ಮೌಂಟ್ ಆಗಿರುತ್ತೆ. ಈ ಪಿಸ್ಟನ್ ಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಮೇಜರ್ ಆಗಿ ಈ ಪೋರ್ಷನ್ ಗೆ ನಮ್ಗೆ ಹೆಡ್ ಅಂತ ಹೇಳ್ತೀವಿ, ಇದು ಸ್ಕರ್ಟ್ ಪೋರ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನಿಮ್ಗೆ ಒಳಗೆ ಕಾಣಬಹುದು, ಇದಕ್ಕೆ ಏನಂತ ಹೇಳ್ತೀವಿ ಪಿಸ್ಟನ್ ಪಿನ್ ಅಂತ ಹೇಳ್ತೀವಿ. ಈ ಪಿಸ್ಟನ್ ಪಿನ್ ಏನ್ ಮಾಡುತ್ತೆ ನಮ್ಗೆ ಕನೆಕ್ಟಿಂಗ್ ರಾಡ್ ಅನ್ನ ಪಿಸ್ಟನ್ ಗೆ ಕನೆಕ್ಟ್ ಮಾಡಿರುತ್ತೆ. ಅದೇ ರೀತಿ ನಮ್ಗೆ ಈ ಪಿಸ್ಟನ್ ಪಿನ್ ಹೊರಗೆ ಬರದೇ ಇರಲಿ ಅಂತ ಹೇಳಿ ಏನ್ ಮಾಡಿರ್ತಾರೆ, ಇಲ್ಲಿ ನಮಗೆ ಸರ್ಕ್ಲಿಪ್ ಅನ್ನ ಹಾಕಿ ಲಾಕ್ ಮಾಡಿರ್ತಾರೆ. ಆಮೇಲೆ ಇದು ನಮ್ಗೆ ರಿಂಗ್ ಗ್ರೂಸ್ ಅಂತ ಹೇಳ್ತೀವಿ. ಇಲ್ಲಿ ಡೌನ್ ವರ್ಡ್ಸ್ ಕಾಣ್ತಾ ಇದ್ದಾರೆ, ಈ ಡೌನ್ ಅಲ್ಲಿ ಇರೋದು ನಮ್ಗೆ ಆಯಿಲ್ ಗ್ರೋ ಅಂತ ಹೇಳ್ತೀವಿ. ಇದಿಷ್ಟು ನಮ್ಗೆ ಕಂಪ್ರೆಷನ್ ರಿಂಗ್ ಗ್ರೋ ಅಂತ ಹೇಳ್ತೀವಿ. ಇದು ನಮ್ಗೆ ಕನೆಕ್ಟಿಂಗ್ ರಾಡ್. ಕನೆಕ್ಟಿಂಗ್ ರಾಡು, ಈ ಕನೆಕ್ಟಿಂಗ್ ರಾಡ್ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕ್ರ್ಯಾಂಕ್ ಶಾಫ್ಟ್ ಗೆ ನಮ್ಗೆ ಕನೆಕ್ಟ್ ಆಗಿರುತ್ತೆ. ಇದಕ್ಕೇನಂತ ಹೇಳ್ತೀವಿ ಅಂದ್ರೆ ನಾವು ಕ್ರ್ಯಾಂಕ್ ಶಾಫ್ಟ್ ಅಂತ ಹೇಳ್ತೀವಿ. ಈ ಕ್ರ್ಯಾಂಕ್ ಶಾಫ್ಟ್ ನಮ್ಗೆ ಕ್ರ್ಯಾಂಕ್ ಕೇಸ್ ಒಳಗೆ ಮೌಂಟ್ ಆಗಿರುತ್ತೆ. ಈ ಕ್ರ್ಯಾಂಕ್ ಶಾಫ್ಟ್ ಅಲ್ಲಿ ನಮ್ಗೆ ಕಾಣುವಂತ ಪಾರ್ಟ್ಸ್ ಏನಂತ ಹೇಳಿದ್ರೆ ಇದಕ್ಕೆ ಮೇನ್ ಜರ್ನಲ್ ಅಂತ ಹೇಳ್ತೀವಿ. ಇದಕ್ಕೆ ಇದಕ್ಕೆ ಹಾಗೆ ಇವಕ್ಕೆಲ್ಲ ಏನಂತ ಹೇಳ್ತೀವಿ ಅಂದ್ರೆ ನಾವು ಮೇನ್ ಜರ್ನಲ್ ಅಂತ ಹೇಳ್ತೀವಿ. ಈ ಪೋರ್ಷನ್ ಗೆ ನಾವು ಕ್ರ್ಯಾಂಕ್ ಪಿನ್ ಅಂತ ಹೇಳ್ತೀವಿ. ಇದು ಫೋರ್ ಸಿಲಿಂಡರ್ ಎಂಜಿನ್ ಆಗಿರೋದ್ರಿಂದ ನಾಲ್ಕು ಕ್ರ್ಯಾಂಕ್ ಪಿನ್ ಇರುತ್ತೆ. ಈ ಕ್ರ್ಯಾಂಕ್ ಪಿನ್ ಗೆ ನಮ್ಗೆ ಏನಾಗಿರುತ್ತೆ ಅಂದ್ರೆ ಈ ರೀತಿ ನಮ್ಗೆ ಇನ್ನೊಂದು ಇಲ್ಲಿ ಕನೆಕ್ಷನ್ ಬರುತ್ತೆ. ಈ ರೀತಿ ನಮ್ಗೆ ಏನಾಗಿರುತ್ತೆ ಕನೆಕ್ಟಿಂಗ್ ರಾಡ್ ಕನೆಕ್ಟ್ ಆಗಿರುತ್ತೆ. ಇದಕ್ಕೆ ನಾವೇನಂತ ಹೇಳ್ತೀವಿ ಕ್ಯಾಮ್ ಶಾಫ್ಟ್ ಅಂತ ಹೇಳ್ತೀನಿ, ಕ್ಯಾಮ್ ಶಾಫ್ಟ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಕಾಣತ್ತಲ್ಲ ಈ ಪೋರ್ಷನ್ ಗೆ ಕ್ಯಾಮ್ ಲೋಬ್ ಅಂತ ಹೇಳ್ತೀವಿ. ನಮ್ಗೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಅದೇ ಹೇಳದ್ನಲ್ಲ ಅವಾಗ ಎಕ್ಸಾಸ್ಟ್ ಮತ್ತೆ ಇನ್ಲೆಟ್ ವಾಲ್ವ್ ಅಂತ ಹೇಳಿ, ಎಕ್ಸಾಸ್ಟ್ ವಾಲ್ವ್ ಅನ್ನು ಆಪರೇಟ್ ಮಾಡೋದಕ್ಕೆ ಒಂದು ಕ್ಯಾಮ್ ಲೋಬ್, ಅದೇ ರೀತಿ ಇನ್ಲೆಟ್ ವಾಲ್ವ್ ಅನ್ನು ಆಪರೇಟ್ ಆಗೋದಕ್ಕೆ ಒಂದು ಕ್ಯಾಮ್ ಲೋಬ್. ಈ ಕ್ಯಾಮ್ ಲೋಬ್ ಮೇಲೆ ಟ್ಯಾಪೆಟ್ ಈ ರೀತಿ ಮೌಂಟ್ ಆಗಿರುತ್ತೆ. ಇದ್ರ ಮೇಲೆ ನಮ್ಗೆ ಅವಾಗ ತೋರಿಸ್ನಲ್ಲ ಪುಷ್ ರಾಡ್ ಈ ರೀತಿ ಮೌಂಟ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಹೀಗೆ ತೋರಿಸ್ತೀನಿ, ಈ ರೀತಿ ಮೌಂಟ್ ಆಗಿರುತ್ತೆ. ಯಾವಾಗ ನಮ್ಗೆ ಕ್ಯಾಮ್ ಲೋಬ್ ರೊಟೇಟ್ ಆಗುತ್ತೋ ಅವಾಗ ಈ ಟ್ಯಾಪೆಟ್ ಅನ್ನು ಲಿಫ್ಟ್ ಮಾಡುತ್ತೆ, ಅವಾಗ ಪುಷ್ ರಾಡ್ ಅನ್ನ ತಳ್ಳುತ್ತೆ. ಪುಷ್ ರಾಡ್ ನಮ್ಗೆ ಅವಾಗ ಹೇಳಿದ್ನಲ್ಲ ರಾಕರ್ ಆರ್ಮಿ ಕನೆಕ್ಟ್ ಆಗಿರುತ್ತೆ, ಅದು ನಮ್ಗೆ ವಾಲ್ವ್ ಅನ್ನ ಆಪರೇಟ್ ಮಾಡುತ್ತೆ. ಇಲ್ಲಿ ಕ್ಯಾಮ್ ಶಾಫ್ಟ್ ಅಲ್ಲಿ ನೀವು ಇಲ್ಲಿ ಗೇರ್ ಅನ್ನ ನೋಡಬಹುದು. ಈ ಗೇರ್ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಆಯಿಲ್ ಪಂಪ್ ಅನ್ನ ಆಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅಲ್ಲಿ ತೋರಿಸ್ನಲ್ಲ ನಿಮ್ಗೆ ಆಯಿಲ್ ಪಂಪ್ ಆಪರೇಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ ಎಂಜಿನಿಂದ ನಮ್ಗೆ ಈ ಗೇರ್ ರೊಟೇಟ್ ಆದ ತಕ್ಷಣನೇ ಕ್ಯಾಮ್ ಶಾಫ್ಟ್ ರೊಟೇಟ್ ಆಗ ಸ್ಟಾರ್ಟ್ ಆಗುತ್ತೆ. ಕ್ಯಾಮ್ ಶಾಫ್ಟ್ ರೊಟೇಟ್ ಆದ ತಕ್ಷಣ ಈ ಗೇರ್ ರೊಟೇಟ್ ಆಗುತ್ತೆ. ಈ ಗೇರ್ಗೆ ಈ ರೀತಿ ನಮ್ಗೆ ಆಯಿಲ್ ಪಂಪ್ ಕನೆಕ್ಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ ಇಲ್ಲಿ ಶಾಫ್ಟ್ ರೊಟೇಟ್ ಆಗುತ್ತೆ, ಇಲ್ಲಿ ನಮ್ಗೆ ಆಯಿಲ್ ಪಂಪ್ ಅವಾಗ ಏನಾಗುತ್ತೆ ಆಪರೇಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಗೆ ಇಂಜಿನ್ ನ ಮೇಜರ್ ಪಾರ್ಟ್ಸ್ ಔಟ್ ಸೈಡ್ ಅದೇ ರೀತಿ ಇನ್ಸೈಡ್ ಪಾರ್ಟ್ಸ್ ಅನ್ನ ನಾನು